ಸಂಪೂರ್ಣವಾಣಿ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ದನಿ. ಭಾರತದಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಕೊರೋನಾ ರಣಕೇಕೆ ಹಾಕುತ್ತಿರುವ ಕಾರಣ ದೇಶದ ಆರ್ಥಿಕತೆ ಸಂಕಷ್ಟದಲ್ಲಿ ಸಿಲುಕಿದೆ. ಇನ್ನು ಐಟಿ ಬಿಟಿ ಕಂಪನಿಗಳಂತೂ ನಷ್ಟದಲ್ಲಿ ಸಾಗುತ್ತಿದೆ. ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದ ಎಷ್ಟೋ ಉದ್ಯಮಿಗಳಿಗೆ ಪಿಂಕ್ ಸ್ಲಿಪ್ ಕೊಟ್ಟು ತಮ್ಮ ತಮ್ಮ ಮನೆಗಳಿಗೆ ಕಳುಹಿಸಿದ್ದಾರೆ. ಇನ್ನು ಕೆಲವು ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಸೌಲಭ್ಯ ಕೊಟ್ಟು ಹೇಗೋ ಕುಂಟುತ್ತ ಸಾಗುತ್ತಿವೆ. ಈ ಕೊರೋನಾದಿಂದ ದೇಶದಲ್ಲಿ ನಿರುದ್ಯೋಗ ಎಂಬ ಹೆಮ್ಮಾರಿ ಆಕ್ರಮಿಸಿದೆ. ಇಂಜಿನಿಯರಿಂಗ್ ಪದವೀಧರರು, ಡಿಗ್ರಿ ಪಡೆದವರು ಎಲ್ಲೂ ಕೆಲಸ ಸಿಗದೆ ಮನೆಯಲ್ಲಿ ಖಾಲಿ ಕೂತಿದ್ದಾರೆ. ಆದರೆ ಇಂತಹ ಗಂಭೀರ ಪರಿಸ್ಥಿತಿಯಲ್ಲೂ ಮರಳು ಭೂಮಿಯಲ್ಲಿ ಒಎಸ್ಎಸ್ ಕಂಡ ಹಾಗೆ ಇನ್ಫೋಸಿಸ್ ಅನ್ನೋ ಪ್ರತಿಷ್ಠಿತ ಐಟಿ ಕಂಪನಿ 35,000 ಪದವೀಧರರಿಗೆ ಉದ್ಯೋಗಾವಕಾಶ ನೀಡಲು ನಿರ್ಧರಿಸಿದೆ. ಲಾಕ್ಡೌನ್ನಿಂದ ಹಲವು ಕಂಪನಿಗಳು ನಷ್ಟದಲ್ಲಿದ್ದರೆ ಈ ಇನ್ಫೋಸಿಸ್ ಮಾತ್ರ ಭಾರೀ ಲಾಭದಲ್ಲಿದೆ. ಈ ಕಂಪನಿಯ ಲಾಭ ಶೇಕಡ 22.75% ಹೆಚ್ಚಳವಾಗಿದೆ. ಈ ವರ್ಷ ಇನ್ನೂ ಸಾಕಷ್ಟು ಪ್ರಾಜೆಕ್ಟ್ಗಳು ನಿರೀಕ್ಷೆಯಲ್ಲಿದೆ. ಆದ ಕಾರಣ ಇನ್ಫೋಸಿಸ್ ಈ ನಿರ್ಧಾರಕ್ಕೆ ಬಂದಿದೆ. ಕಳೆದ ವರ್ಷ ಅಂದರೆ 2020ರಲ್ಲಿ 4,233 ಕೋಟಿ ರೂಪಾಯಿ ಆದಾಯ ಗಳಿಸಿತ್ತು. 2022ರ ವೇಳೆಗೆ 14-16% ಆದಾಯದ ನಿರೀಕ್ಷೆಯಲ್ಲಿದೆ. ನಮ್ಮ ದೇಶದ ಸಂಕಷ್ಟ ಕಾಲದಲ್ಲಿ ನಮ್ಮದೇ ದೇಶದ ಒಂದು ಕಂಪನಿಯ ಈ ನಿರ್ಧಾರದಿಂದ ಕೆಲಸದ ಹುಡುಕಾಟದಲ್ಲಿರುವ ಪದವೀಧರರಿಗೆ, ಡಿಗ್ರಿ ಮುಗಿಸಿರುವ ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗದ ಅವಕಾಶ ತಂದುಕೊಟ್ಟಿದೆ. ಸಂಗ್ರಹಿಸಿದವರು ಋಷಿಕೇಶ್, ನಾನು ಕಿರಣ್, ಸಂಪೂರ್ಣವಾಣಿ ನ್ಯೂಸ್, ಬೆಂಗಳೂರು. ಸಂಪೂರ್ಣವಾಣಿ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮದನಿ.